ನಮಸ್ಕಾರ ವೀಕ್ಷಕರೇ, ಇನ್ವೆಸ್ಟ್ ಮ್ಯಾನೇಜರ್ ಯೂಟ್ಯೂಬ್ ಚಾನೆಲ್ನ ವಾರದಕತೆ ಚಾರ್ಟ್ನ ಜೊತೆ ಕಾರ್ಯಕ್ರಮದ 37ನೇ ಎಪಿಸೋಡ್ಗೆ ಸ್ವಾಗತ. ಚಾನಲ್ಗೆ ಹೊಸಬರಾಗಿದ್ದು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ರೆಗ್ಯುಲರ್ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಅನ್ನು ಕೂಡ ಒತ್ತಿ. ಹಿಂದಿನ ವಾರ ನಮಗೆ ವಿಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ, ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ಹಿಂದಿನ 2 ವಾರಗಳ ಟ್ರೇಡ್ನ ರಿಸಲ್ಟ್ ಏನಾಯಿತು ಅಂತ ನೋಡೋಣ. ಅದೇ ರೀತಿ ಮುಂದಿನ ವಾರಕ್ಕೆ ತೆಗೆದುಕೊಂಡಿರುವ ಟ್ರೇಡ್ನ ಅನಾಲಿಸಿಸ್ ಅನ್ನು ಕೂಡ ಮಾಡೋಣ. ಸ್ಕ್ರೀನ್ ಮೇಲೆ ಜೆರೋಧಾ ಟ್ರೇಡಿಂಗ್ ಟರ್ಮಿನಲ್ನಲ್ಲಿ ಮುಂದಿನ ವಾರಕ್ಕೆ ತೆಗೆದುಕೊಂಡಿರುವ ಟ್ರೇಡ್ ಅನ್ನು ನೀವು ನೋಡ್ತಾ ಇದ್ದೀರಿ. ಈ ಟ್ರೇಡ್ನ ಬಗ್ಗೆ ಅನಾಲಿಸಿಸ್ ಮಾಡೋದಕ್ಕಿಂತ ಮುಂಚೆ ಹಿಂದಿನ 2 ವಾರಗಳ ಟ್ರೇಡ್ನ ರಿಸಲ್ಟ್ ಏನಾಯಿತು ಅಂತ ನಾವು ಕನ್ಸೋಲ್ ಪೇಜ್ನಲ್ಲಿ ನೋಡ್ಕೊಂಡು ಬರೋಣ. ಕನ್ಸೋಲ್ ಪೇಜ್ನಲ್ಲಿ ರಿಪೋರ್ಟ್ಸ್ನ ಅಂಡರಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್, ನಮಗೆ ಬೇಕಾಗಿರೋದು ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನ ರಿಸಲ್ಟ್. ಇದರಲ್ಲಿ ಏಪ್ರಿಲ್ 28, 2023 ಮೇ 4, 2023 ನಮ್ಮ ರಿಸಲ್ಟ್ ಅನ್ನು ನಾವು ನೋಡ್ತೀವಿ ಅಂದ್ರೆ ನಮಗೆ ಇಲ್ಲಿ 21,907 ರೂಪಾಯಿಗಳ ಪ್ರಾಫಿಟ್ ಆಗಿದೆ. ಅದರಲ್ಲಿ 769 ರೂಪಾಯಿಗಳು ಗೌರ್ಮೆಂಟ್ ಚಾರ್ಜಸ್ ಮತ್ತು ಇತರ ಚಾರ್ಜಸ್ಗಳಿಗೆ ಖರ್ಚಾಗಿದೆ. ಅದನ್ನು ನಾವು ಲೆಸ್ ಮಾಡಿದ್ವಿ ಅಂತಾದ್ರೆ ನಮಗೆ ನೆಟ್ ಪ್ರಾಫಿಟ್ ಆಗಿ 11,130 ರೂಪಾಯಿ ಪ್ರಾಫಿಟ್ ಆಗಿದೆ. ಇದು ಆ ವಾರ ತೆಗೆದುಕೊಂಡಿರುವ ಅಡ್ಜಸ್ಟ್ಮೆಂಟ್ಗಳನ್ನು ನೀವಿಲ್ಲಿ ನೋಡಬಹುದು. ಇನ್ನು ಅದರ ನೆಕ್ಸ್ಟ್ ವೀಕ್ ಮೇ 5, 2023 ಹಿಡಿದು ಮೇ 11, 2023 ನಮ್ಮ ರಿಸಲ್ಟ್ ಅನ್ನು ನಾವು ನೋಡ್ತೀವಿ ಅಂದ್ರೆ ಇಲ್ಲಿ ನಮಗೆ ಟೋಟಲ್ ಆಗಿ 13,900 ರೂಪಾಯಿಗಳ ಪ್ರಾಫಿಟ್ ಆಗಿದೆ. ಅದರಲ್ಲಿ 1,250 ರೂಪಾಯಿಗಳು ಗೌರ್ಮೆಂಟ್ ಚಾರ್ಜಸ್ ಮತ್ತು ಇತರ ಚಾರ್ಜಸ್ಗೆ ಖರ್ಚಾಗಿದೆ. ಅದನ್ನ ಲೆಸ್ ಮಾಡಿದ್ವಿ ಅಂತಾದ್ರೆ ನೆಟ್ ಪ್ರಾಫಿಟ್ ಆಗಿ ನಮಗೆ 12,650 ಪ್ರಾಫಿಟ್ ಆಗಿದೆ. ಕಳೆದ ವಾರದಲ್ಲಿ ನಾವು ಆಗಿರುವ ಪ್ರಾಫಿಟ್ ಅನ್ನು ನೀವಿಲ್ಲಿ ನೋಡಬಹುದು. ಅದೇ ರೀತಿ ಕಳೆದ ವಾರ ತೆಗೆದುಕೊಂಡಿರುವ ಅಡ್ಜಸ್ಟ್ಮೆಂಟ್ಗಳನ್ನು ಕೂಡ ನೀವಿಲ್ಲಿ ನೋಡಬಹುದು. ಇನ್ನು ಮುಂದಿನ ವಾರದ ಟ್ರೇಡ್ ಏನಿದೆ ಇದನ್ನು ನಾನು ಗುರುವಾರದ ದಿವಸವೇ ಪ್ಲೇಸ್ ಮಾಡಿದ್ದೇನೆ, ಹಾಗೂ ಗುರುವಾರದ ದಿವಸ ಸ್ವಲ್ಪ ಪ್ರಾಫಿಟ್ ಅನ್ನು ಕೂಡ ಬುಕ್ ಮಾಡಿದ್ದೇನೆ. ಗುರುವಾರದ ದಿವಸ ನಮಗೆ ಅದರಲ್ಲಿ ಸುಮಾರು 3,000 ರೂಪಾಯಿಗಳ ಪ್ರಾಫಿಟ್ ಬುಕ್ ಆಗಿದೆ. ಹೀಗಾಗಿ ಈ ತಿಂಗಳಲ್ಲಿ ನಮಗೆ ಈಗಾಗಲೇ ಸುಮಾರು 36,842 ರೂಪಾಯಿಗಳ ಪ್ರಾಫಿಟ್ ಬುಕ್ ಆಗಿದೆ. ಇದರಲ್ಲಿ ಈ ಮಂತ್ ಇಲ್ಲಿವರೆಗೆ ತೆಗೆದುಕೊಂಡಿರುವ ಅಡ್ಜಸ್ಟ್ಮೆಂಟ್ಗಳನ್ನೆಲ್ಲ ನೀವಿಲ್ಲಿ ನೋಡಬಹುದು. ಈ ಮಂತ್ಗೆ ಕೂಡ ನಾನು ಟಾರ್ಗೆಟ್ ಆಗಿ 80,000 ರೂಪಾಯಿಗಳನ್ನು ಇಟ್ಕೋತೇನೆ. ಹಿಂದಿನ ತಿಂಗಳಲ್ಲಿ ನಾವು ಇಟ್ಕೊಂಡಿದ್ದ ಟಾರ್ಗೆಟ್ 80,000ವನ್ನು ನಮಗೆ ರೀಚ್ ಆಗ್ಲಿಕ್ಕೆ ಆಗಿರಲಿಲ್ಲ. ಈ ಮಂತ್ಗೆ ಕೂಡ ನಾನು ಟಾರ್ಗೆಟ್ ಆಗಿ 80,000ವನ್ನೇ ಇಟ್ಕೋತೇನೆ. 2 ವಾರಗಳ ಟ್ರೇಡ್ ಮುಗ್ದಾಗಿದೆ. ಇದರಲ್ಲಿ ನಮಗೆ ಈಗ 36,800 ರೂಪಾಯಿಗಳ ಪ್ರಾಫಿಟ್ ಜನರೇಟ್ ಆಗಿದೆ. ಇನ್ನು 2 ವಾರದ ಟ್ರೇಡ್ ಮಾತ್ರ ಪೆಂಡಿಂಗ್ ಇದೆ. ಇದರಲ್ಲಿ ನಮಗೆ ಒಂದು ಅವರೇಜ್ ಆಗಿ 20-22 ಸಾವಿರದ ಒಂದು ಪ್ರಾಫಿಟ್ ಅನ್ನು ನಾವು ಅರ್ನ್ ಮಾಡಿದ್ವಿ ಅಂತ ಆದ್ರೆ ನಮಗೆ ನಮ್ಮ ಟಾರ್ಗೆಟ್ ಆಗಿರುವಂತಹ 80,000 ಪ್ರಾಫಿಟ್ ಅನ್ನು ರೀಚ್ ಆಗ್ಲಿಕ್ಕೆ ಸಾಧ್ಯ ಇದೆ. ಈ ಟ್ರೇಡ್ ನ ರಿಸಲ್ಟ್ ಅನ್ನು ನಾನಿಲ್ಲಿ ನಿಮ್ಗೆ ಒಂದ್ಸಲ ರಿಫ್ರೆಶ್ ಮಾಡಿ ಕೂಡ ತೋರಿಸ್ತಾ ಇದ್ದೇನೆ. ನೀವಿಲ್ಲಿ ನೋಡಬಹುದು 36,842 ರೂಪಾಯಿಗಳ ಪ್ರಾಫಿಟೇ ಇದೆ. ಇದಿಷ್ಟು ಕಳೆದ 2 ವಾರಗಳ ಟ್ರೇಡ್ ನ ನಮ್ಮ ರಿಸಲ್ಟ್. ಇನ್ನು ನಾವು ಈ ವಾರ ತೆಗೆದುಕೊಂಡಿರುವ ಟ್ರೇಡ್ ನ ಅನಾಲಿಸಿಸ್ ಅನ್ನು ಮಾಡೋಣ. ಮೊದಲನೇದಾಗಿ ನಾವಿಲ್ಲಿ ವಿಕ್ಸ್ ನ ಬಗ್ಗೆ ನೋಡೋದಾದ್ರೆ ಹಿಂದಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡುವಾಗ ವಿಕ್ಸ್ ಒಂದು 10.9 ಲೆವೆಲ್ ನಲ್ಲಿ ಟ್ರೇಡ್ ಆಗ್ತಾ ಇತ್ತು. ಬಟ್ ಈಗ ಸ್ವಲ್ಪ ಗ್ರೋತ್ ವಿಕ್ಸ್ ನಲ್ಲಿ ಬಂದಿದೆ, 12.8 ಲೆವೆಲ್ ನಲ್ಲಿ ಟ್ರೇಡ್ ಆಗ್ತಾ ಇದೆ. ಬಟ್ ಸ್ಟಿಲ್ ಒಂದು ಒಳ್ಳೆಯ ಗ್ರೋತ್ ಏನು ಬಂದಿಲ್ಲ, ತುಂಬಾ ಲೋ ಲೆವೆಲ್ ನ ವಿಕ್ಸ್ ನಲ್ಲಿಯೇ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದೆ ಅಂತ ಹೇಳ್ಬಹುದು. ಇನ್ನು ಮುಂದಿನ ವಾರಕ್ಕೆ ತೆಗೆದುಕೊಂಡಿರುವ ಟ್ರೇಡ್ ಗಳನ್ನು ನಾವು ನೋಡಿದ್ವಿ ಅಂತಂದ್ರೆ ಸೇಮ್ ನಾನು 2,500 ಕ್ವಾಂಟಿಟಿಯಲ್ಲೇ ಕಂಟಿನ್ಯೂ ಮಾಡಿದ್ದೇನೆ. ಅದೇ ರೀತಿ 1,250 ಕ್ವಾಂಟಿಟಿಯನ್ನು ಹೆಜ್ ಕೊಟ್ಟಿರುವಂತದ್ದು. ಇದರಲ್ಲಿ ನಾನು ಈಗಾಗಲೇ ತಿಳಿಸಿದ ಪ್ರಕಾರ 3,000 ಒಂದು ಪ್ರಾಫಿಟ್ ಅನ್ನು ನಾನು ಆಲ್ರೆಡಿ ಬುಕ್ ಮಾಡಿದ್ದೇನೆ. ಈ ಟ್ರೇಡ್ ನ ಒಂದು ಅನಾಲಿಸಿಸ್ ಅನ್ನು ನಾವು ನೋಡ್ತೀವಿ ಅಂದ್ರೆ ಇಲ್ಲಿ ಅನಲೈಸ್ ಬಟನ್ ಮೇಲೆ ಕ್ಲಿಕ್ ಮಾಡಬಹುದು. ಇದರ ನಮಗೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತದೆ. ಇದರಲ್ಲಿ ನಾನು ಬೈ ಮಾಡಿರುವಂತಹ ಆಪ್ಷನ್ ಅನ್ನು ಇಲ್ಲಿ ಡಿಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಈಗ ನಿಮಗೆ ಮುಂದಿನ ವಾರಕ್ಕೆ ತೆಗೆದುಕೊಂಡಿರುವ ಏನು ಹೆಜ್ಜಿಂಗ್ ಸ್ಟ್ರಾಟಜಿಯ ಟ್ರೇಡ್ ಇದೆ ಅದರ ಒಂದು ಡಿಟೇಲ್ ಕಾಣಿಸ್ತಾ ಇದೆ. ಇದರಲ್ಲಿ ನಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗಿ 60,000 ಸಾಧ್ಯತೆ ಇದೆ. ಬ್ರೇಕ್ ಇವನ್ ಡೌನ್ ಸೈಡ್ಗೆ ನಮಗೆ 17,722, ಅಂದ್ರೆ ಮಾರ್ಕೆಟ್ ಈಗ ಟ್ರೇಡ್ ಆಗ್ತಾ ಇದೆ 18,300, ಅಪ್ರಾಕ್ಸಿಮೇಟ್ಲಿ ನಮಗೆ ಡೌನ್ ಸೈಡ್ಗೆ 600 ಪಾಯಿಂಟ್ಸ್ ನ ರೇಂಜ್ ಇರುವಂತದ್ದು. ಅದೇ ರೀತಿ ಅಪ್ಸೈಡ್ ನಲ್ಲಿ 18,715 ನಮ್ಮ ರೇಂಜ್ ಆಗಿರುವಂತದ್ದು, ಅಪ್ಸೈಡ್ಗೆ ಸುಮಾರು ನಮಗೆ 400 ಪಾಯಿಂಟ್ಗಳ ರೇಂಜ್ ಇದೆ.
ಅದರ ಜೊತೆಗೆ 95% ನ ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್ ಕೂಡ ಈ ಟ್ರೇಡ್ ನಲ್ಲಿ ಇರುವಂತದ್ದು. ಸೊ ಹಿಂದಿನ ವಾರಗಳಿಗೆ ಕಂಪೇರ್ ಮಾಡಿದ್ರೆ ಈ ವಾರದ ಟ್ರೇಡ್ ನಲ್ಲಿ ನಮಗೆ ತುಂಬಾ ಒಂದು ಒಳ್ಳೆಯ ರೇಂಜ್ ಇದೆ, ಅದೇ ರೀತಿ ಒಂದು ಉತ್ತಮ ಪ್ರಾಫಿಟ್ ಕೂಡ ಇದೆ. ಹೀಗಾಗಿ ಈ ವಾರ ನಾವು ಪ್ರಾಫಿಟೇಬಲ್ ಆಗುವ ಸಾಧ್ಯತೆನೆ ಜಾಸ್ತಿ ಇದೆ ಅಂತ ಹೇಳ್ಬಹುದು. ನೆಕ್ಸ್ಟ್ ನಾವು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡುವಾಗ ಈ ಒಂದು 17,500 ನ ಪುಟ್ ಆಪ್ಷನ್ ಬಗ್ಗೆ ನಿಮ್ಗೆ ಅಪ್ಡೇಟ್ ಮಾಡಿದ್ದೆ. ಇದು 17,500 ನ ಜೂನ್ ಮಂತ್ ನ ಪುಟ್ ಆಪ್ಷನ್. ಇದರಲ್ಲಿ ನಾನು 100 ಕ್ವಾಂಟಿಟಿ ಅನ್ನು ಬೈ ಮಾಡಿದ್ದೆ 136 ರೂಪಾಯಿಗೆ. ಇದನ್ನು ಬೈ ಮಾಡಿದ ರೀಸನ್ ಏನಂದ್ರೆ ಮಾರ್ಕೆಟ್ ಒಂದು ಒಳ್ಳೆಯ ಬುಲಿಶ್ ರ್ಯಾಲಿಯನ್ನು ಕೊಟ್ಟಿತ್ತು, ಹೀಗಾಗಿ ಒಂದು ಚಿಕ್ಕ ರಿಟ್ರೆಸ್ಮೆಂಟ್ ಬರಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ನಾನು ಇದನ್ನು ಬೈ ಮಾಡಿದ್ದೆ. ಬಟ್ ನನ್ನ ವ್ಯೂ ಇಲ್ಲಿ ರಾಂಗ್ ಆಯಿತು, ಮಾರ್ಕೆಟ್ ರಿಟ್ರೆಸ್ಮೆಂಟ್ ಕೊಡುವ ಬದಲು ಇನ್ನು ಮೇಲೇನೆ ಹೋಯ್ತು. ಹೀಗಾಗಿ ನನಗೆ ಇಲ್ಲಿ ಒಂದು 5,400 ರೂಪಾಯಿಗಳ ಲಾಸ್ ಬಂದಿದೆ. ಈ ಒಂದು ಲಾಸ್ ಅನ್ನು ನಾನು ಕಡಿಮೆ ಮಾಡ್ಕೊಳ್ಳಕ್ಕೆ 17,450 ಪುಟ್ ಆಪ್ಷನ್ ಮೇ ಮಂತ್ ನ ಎಕ್ಸ್ಪೈರಿಯಲ್ಲಿ 200 ಕ್ವಾಂಟಿಟಿಯಲ್ಲಿ ಸೆಲ್ ಮಾಡಿದ್ದೇನೆ. ಹೀಗಾಗಿ ನನಗೆ ಅದರಲ್ಲಿ ಒಂದು 1,700 ರೂಪೀಸ್ ನ ಪ್ರಾಫಿಟ್ ಬಂದಿದೆ. ಇದು ನಾನು ಅಲ್ಲಿ ಲೆಸ್ ಮಾಡಿದೆ ಅಂತ ಅಂದ್ರೆ ನಾನೀಗ ಒಂದು ನಿಯರ್ ಬೈ 3,000-3,500 ವರೆಗೆ ಲಾಸ್ ಅಲ್ಲಿ ಇದ್ದೇನೆ. ಮಾರ್ಕೆಟ್ ಈಗ ಒಂದು 18,300 ನ ಲೆವೆಲ್ ನಲ್ಲಿ ಮೇಜರ್ ರೆಸಿಸ್ಟೆನ್ಸ್ ನ ಲೆವೆಲ್ ನಲ್ಲಿ ಟ್ರೇಡ್ ಆಗ್ತಾ ಇದೆ. ಇಲ್ಲಿಂದ ಮಾರ್ಕೆಟ್ ಬ್ರೇಕ್ಔಟ್ ತಗೊಂತು ಅಂದ್ರೆ ನಾವು ಅಪ್ಸೈಡ್ ಗೆ ಒಂದು ಒಳ್ಳೆಯ ರ್ಯಾಲಿಯನ್ನು ಕೊಡಬಹುದು, ಇಲ್ಲಾಂದ್ರೆ ಮಾರ್ಕೆಟ್ ಇಲ್ಲಿಂದ ಒಂದು ಮೇಜರ್ ರಿವರ್ಸಲ್ ಅನ್ನು ಕೂಡ ತೆಗೆದುಕೊಳ್ಳುವ ಸಾಧ್ಯತೆ ಇರ್ತದೆ. ಹೀಗಾಗಿ ನಾನು ಈ ಒಂದು ಟ್ರೇಡ್ ಅನ್ನು ಇನ್ನು ಕೂಡ ಹೋಲ್ಡ್ ಮಾಡಿದ್ದೇನೆ. ಇಲ್ಲಿಂದ ರಿವರ್ಸಲ್ ಬಂತು ಅಂದ್ರೆ ನನಗೆ ಈ ಒಂದು ಟ್ರೇಡ್ ನಲ್ಲಿ ಒಳ್ಳೆಯ ಪ್ರಾಫಿಟ್ ಆಗ್ತದೆ. ಸೊ ಶುಕ್ರವಾರದ ಅಂತ್ಯಕ್ಕೆ ಈ ಒಂದು ಟ್ರೇಡ್ ನಮಗೆ 8,600 ರೂಪಾಯಿಗಳ ಲಾಸ್ ನಲ್ಲಿ ಟ್ರೇಡ್ ಆಗ್ತಾ ಇದೆ. ಇದನ್ನು ನಾನು ಮುಂದಿನ ವಾರಕ್ಕೆ ಯಾವ ರೀತಿ ಅಡ್ಜಸ್ಟ್ ಮಾಡ್ತೇನೆ, ಯಾವ ರೀತಿ ನಮಗೆ ರಿಸಲ್ಟ್ ಬರ್ತದೆ ಅನ್ನೋದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿಯವರೆಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆಸ್ ಯೂಶುವಲ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.